আফগানিস্তান, অস্ট্রেলিয়া, অস্ট্রিয়া, বাংলাদেশ, চাইনা, ফ্রান্স, হংকং, ইন্দোনেশিয়া, জাকার্তা, জাপান, টোকিও, কেনিয়া, কুয়েত, মালয়েশিয়া, কুয়ালালামপুর, নেপাল, কাঠমান্ডু, সৌদি আরেবিয়া, সিঙ্গাপুর, শ্রীলঙ্কা, কলম্বো, সুইজারল্যান্ড, ইউএই, আবুধাবি. ಹೀಗೆ ದೇಶ ವಿದೇಶಗಳ ಪ್ರಶ್ನೆಗಳಿಗೆ ಈ ಪುಟ್ಟ ಪೋರ ಪಟಪಟನೆ ಉತ್ತರಿಸುವುದನ್ನು ನೋಡಿ ಶಾಕ್ ಆಯ್ತಾ? ಖಂಡಿತ ಆಗಿರಲೇಬೇಕು. ಅಂದ್ಹಾಗೆ ಈ ಬಾಲಕನ ಹೆಸರು ಕುಶಾಲ್. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಾರದಾ ಹೊಳೆ ನಿವಾಸಿ. ಈತನ ತಂದೆ ಬಿಎಸ್ಎಫ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಉದ್ಯೋಗದ ನಿಮಿತ್ತ ವಾಸವಿರೋದ್ರಿಂದ ತಂದೆ ತಾಯಿ ಜೊತೆನಲ್ಲಿ ವಾಸವಾಗಿದೆ. ಕುಶಾಲ್ ಜ್ಞಾಪಕ ಶಕ್ತಿ ನೋಡಿದವರು ಮಾತೆ ಬರದೆ ಮೂಗಿನ ಮೇಲೆ ಬೆರಳಿಟ್ಕೊಂಡಿದ್ದಾರೆ. ಪ್ರಶ್ನೆ ಯಾವುದೇ ಇರಲಿ, ಯಾವುದೇ ದೇಶಕ್ಕೆ ಸಂಬಂಧಿಸಿದ್ದಿರಲಿ, ಇಲ್ಲ ವಿದೇಶಕ್ಕೆ ಸಂಬಂಧಿಸಿದ್ದಿರಲಿ, ಇತಿಹಾಸದಿಂದ ಹಿಡಿದು ಪ್ರಚಲಿತ ವಿದ್ಯಮಾನಗಳವರೆಗಿನ ಪ್ರಶ್ನೆಗಳಿಗೂ ಕುಶಾಲ್ ಬಾಯಲ್ಲಿ ಉತ್ತರ ರೆಡಿಯಾಗಿರುತ್ತೆ. ಇಂಡಿಯನ್ ಫೇಮಸ್ ಪ್ಲೇಸಸ್, ತಾಜ್ ಮಹಲ್, ರಾಷ್ಟ್ರಪತಿ ಭವನ್, ಹ್ಯೂಮನ್ ಟ್ಯೂಬ್, ಹೌರಾ ಬ್ರಿಜ್, ಪೂರ್ಣ ಕಿಲ್ಲಾ, ಲಾಲ್ ಕಿಲ್ಲಾ, ಲಾಲ್ ಬಾಗ್, ಗೋಲ್ಡನ್ ಟೆಂಪಲ್, ಗೋಲ್ ಗುಮ್ಮತ್, ಜೋಗ್ ಫಾಲ್ಸ್, ಅಜಂತಾ, ಬೃಂದಾವನ್ ಗಾರ್ಡನ್, ಜಗನ್ನಾಥ್ ಟೆಂಪಲ್, ಕುತುಬ್ ಮಿನಾರ್, ರೆಡ್ ಫೋರ್ಟ್, ಸೋಮನಾಥ್ ಟೆಂಪಲ್, ವಿಕ್ಟೋರಿಯಾ ಗಾರ್ಡನ್. ಕುಶಾಲ್ನ ಹೆತ್ತವರಿಗೆ ತಮ್ಮ ಮಗನಿಗೆ ಇಷ್ಟೊಂದು ಜ್ಞಾಪಕ ಶಕ್ತಿ ಇದೆ ಅನ್ನೋದು ತಿಳಿದಿರೋಲ್ಲ. ಈತ 2.5 ವರ್ಷದಲ್ಲಿದ್ದಾಗ ಈತನ ತಂದೆ ತನ್ನ ಮೊಬೈಲ್ ನಂಬರ್ನ ಒಮ್ಮೆ ಹೇಳಿದ್ರಂತೆ. ಕ್ಷಣ ಮಾತ್ರದಲ್ಲಿ ಕುಶಾಲ್ ಮೊಬೈಲ್ ನಂಬರ್ ಜ್ಞಾಪಕದಲ್ಲಿ ಇಟ್ಕೊಂಡು ತಂದೆ ಬಳಿ ಹೇಳಿದ್ದಂತೆ. ಕುಶಾಲ್ ಚಿಕ್ಕವನಿದ್ದಾಗ 2.5 ವರ್ಷದಲ್ಲಿ ನಾನು ಒಂದು ಮೊಬೈಲ್ ನಂಬರ್, ಮಮ್ಮಿ ಮೊಬೈಲ್ ನಂಬರ್ ಹೇಳಿದೆ ಅವನಿಗೆ. ಅವನು ಹೇಳಿದಾಗ 9448 ಅಂತ ಹೇಳಿದಾಗ ಅದನ್ನೇ ಮಾರನೇ ದಿವಸ ಹೇಳ್ದೆ. ಅದನ್ನು ನೋಡಿಬಿಟ್ಟು ನಾನು ಒಂದು 80 ಕ್ವಶನ್ನು ನಾನು ಬರೆದುಬಿಟ್ಟೆ. ಬರೆದಾಗ ಅವನು ವಿತ್ತಿನ್ ಒನ್ ಮಂತಲ್ಲಿ ಎಲ್ಲ ಆನ್ಸರ್ ಮಾಡ್ದೆ. ಅದರ ನಂತರ ನಾನು ಎಲ್ಲ ಕ್ವಶನ್ನು ಬರೀತೇ ಹೋದಾಗ ಎಲ್ಲದಕ್ಕೂ ನನಗೆ ಆನ್ಸರ್ ಸಿಕ್ತು. ಇವಾಗ ಅವನು ಟಿ ವಿ ನೋಡ್ಬೇಕಾರೆ, ರಾತ್ರಿ ಮಲಗಬೇಕಾರೆ ನಾನು ಓದ್ತೇ ಹೋಗೋದು. ಎನಿ ಟೈಮ್ ಅವನು ಆಟ ಆಡ್ಬೇಕಾದ್ರೆ ನಾವು ಓದ್ತೇ ಹೋಗಕ್ಕೆ ಬರೋಲ್ಲ, ಎಲ್ಲೂ ಡ್ಯಾಡಿ ನನಗೆ ಇಷ್ಟ ಇದ್ದಾಗ ಹೇಳಿ ಅಂತ ಅವನು ಆನ್ಸರ್ ಮಾಡಿದಾಗ ನಾವು ಅವ್ನು ಇಷ್ಟಕ್ಕೆ ಬಂದಾಗ ಅದಕ್ಕೆ ನಾವು ಪ್ರತಿಬಿಂಬಿಸ್ತೀವಿ. ಅದು ತಕ್ಕಂತೆ ಅವನು ಆನ್ಸರ್ ಮಾಡ್ತೇ ಹೋಗ್ತಾನೆ. ಸೆವೆನ್ ಕಾಂಟಿನೆಂಟ್ಸ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಯುರೋಪ್, ಏಷ್ಯಾ, ಆಫ್ರಿಕಾ, ಆಸಿಯಾ, ಅಂಟಾರ್ಟಿಕಾ. ಇದನ್ನು ಕಂಡು ಮನೆಯವರೇ ಒಂದು ಕ್ಷಣ ಶಾಕ್ ಆಗಿದ್ರಂತೆ. ಇಷ್ಟೊಂದು ಚಿಕ್ಕವನಿರೋ ಈತ ನೆನಪಿನಲ್ಲಿಟ್ಟುಕೊಂಡ ಬಗ್ಗೆ ಆಶ್ಚರ್ಯಚಕಿತರಾದ ಹೆತ್ತವರು ಕೆಲವೊಮ್ಮೆ ವಿಷಯಗಳನ್ನು ಈತನ ಮುಂದೆ ಓದಲು ಆರಂಭಿಸಿದರಂತೆ. ತಂದೆ ಜೊತೆಯಲ್ಲಿ ಓದಲು ಆರಂಭಿಸಿದ ಕುಶಾಲ್ ನಂತರದ ದಿನದಲ್ಲಿ ಓದಿದ್ದೆಲ್ಲವನ್ನ ಜ್ಞಾಪಕದಲ್ಲಿಟ್ಟುಕೊಂಡು ಹೇಳೋದಕ್ಕೆ ಆರಂಭಪಟ್ಟನಂತೆ. ಅದನ್ನೆಲ್ಲ ನೆನಪಿನಲ್ಲಿಟ್ಟುಕೊಳ್ತಾ ಇದ್ದ ಕುಶಾಲ್ ಈಗ ಯಾವುದೇ ಪ್ರಶ್ನೆ ಹಾಕಿದ್ರೂ ಉತ್ತರ ಕೊಡ್ತಾನೆ. ವಿಚ್ ಇಸ್ ಯುವರ್ ಕಂಟ್ರಿ? ಇಂಡಿಯನ್. ಕರೆನ್ಸಿ? ರುಪೀಸ್. ನ್ಯಾಷನಲ್ ಗೇಮ್? ಹಾಕಿ. ಹೂ ಇಸ್ ದ ಫಸ್ಟ್ ನೊಬೆಲ್ ಪ್ರೈಸ್ ವಿನ್ನರ್? Indian first lady IPS? Indian lady. Teller. 1 lakh contain. How many zero? 5 0. 1 crore? 7 0. ಕುಶಾಲ್ ಇಂದು ವಯಸ್ಸಿಗೂ ಮೀರಿದ ಬುದ್ಧಿಯನ್ನು ಹೊಂದಿದ್ದಾನೆ. ಅಗಾಧ ಜ್ಞಾಪಕ ಶಕ್ತಿ ಹೊಂದಿರುವ ಕುಶಾಲ್ ಕೇಳಿದ ಪ್ರಶ್ನೆಗಳ ಉತ್ತರಿಸಿ ಎಲ್ಲರಿಂದಲೂ ಭೇಷ್ ಅನ್ನಿಸ್ಕೊಳ್ತಾ ಇದ್ದಾನೆ. ಹೂ ಇಸ್ ದ ಕರ್ನಾಟಕ ಚೀಫ್ ಮಿನಿಸ್ಟರ್? ಸಿದ್ದರಾಮಯ್ಯ. ಇಂಡಿಯನ್ ಪ್ರೈಮ್ ಮಿನಿಸ್ಟರ್? ನರೇಂದ್ರ ಮೋದಿ. ಇಂಡಿಯನ್ ಪ್ರೆಸಿಡೆಂಟ್? ಎಸ್ ಬಾಬು. ಫೈನಾನ್ಸ್ ಮಿನಿಸ್ಟರ್? ಸಿ ಅರುಣ್ ಜೇಟ್ಲಿ. ಡಿಫೆನ್ಸ್ ಮಿನಿಸ್ಟರ್? ಶ್ರೀಮಾನ್ ಪಾಟೀಲ್. ಹೂ ಇಸ್ ದ ಅಮೆರಿಕನ್ ಪ್ರೆಸಿಡೆಂಟ್? ಸಿ ಬರಾಕ್ ಒಬಾಮಾ. ವಿಚ್ ಇಯರ್ ದ ಫಸ್ಟ್ ರೈಲ್ವೆ ಸ್ಟಾರ್ಟ್ ಇನ್ ಇಂಡಿಯಾ? 1853. ಆಲನ್ ಬಾರ್ಡರ್? ಕ್ರಿಕೆಟ್. ಭೀಮ್ಸೇನ್? ಕುಸ್ತಿ. ಧ್ಯಾನ್ ಚಂದ್? ಹಾಕಿ. ಜಸ್ಟನ್ ರಾಣಾ? ಶೂಟಿಂಗ್. ಸಾನಿಯಾ ಮಿರ್ಜಾ? ಟೆನಿಸ್. ಲಿಯಾಂಡರ್ ಪೇಸ್? ಟೆನಿಸ್. ನ್ಯಾಷನಲ್ ಫ್ರೂಟ್? ಚೀತಾ. ಟಾಲೆಸ್ಟ್ ಅನಿಮಲ್? ಜಿರಾಫೆ. ಕುಶಾಲ್ ಬುದ್ಧಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗೋಲ್ಲ ಬಿಡಿ. ಅಷ್ಟಕ್ಕೂ ಇಷ್ಟು ಬುದ್ಧಿವಂತ ಬಾಲಕನಿಗೆ ಮನೆಯವರು ಯಾವುದೇ ರೀತಿಯ ಒತ್ತಡ ಹೇರಿಲ್ಲ. ಕುಶಾಲ್ ಆಟವಾಡುವ ವೇಳೆ, ಮಲಗುವ ವೇಳೆ ತಮ್ಮೊಂದಿಗೆ ಆತನಿಗೆ ಓದಿಸ್ತಾ ಇದ್ರಂತೆ. ಪರಿಣಾಮ ಇಂದು ನಿರರ್ಗಳವಾಗಿ 600+ ಪ್ರಶ್ನೆಗಳಿಗೆ ಅತ್ಯಂತ ಸುಲಭವಾಗಿ ಕುಶಾಲ್ ಉತ್ತರಿಸ್ತಾನೆ. ಅವನು ತುಂಬ ತುಂಟ, ಮನೇಲಿ ಹೇಳಬೇಕಂದ್ರೆ ತುಂಬ ತುಂಟ ಇದ್ದಾನೆ. ಹೇಳಿದ ಮಾತಂತೂ ಕೇಳೋದೇ ಇಲ್ಲ ಅಂತ ಹೇಳೋ ಪರವಾಗಿಲ್ಲ. ತಂದೆ ಅಂದರೆ ಮಾತು ಸ್ವಲ್ಪ ಕೇಳ್ತಾ,
ಅವ್ರು ಹೇಳ್ಕೊಟ್ಟು ನಾನು ತುಂಬ ಕ್ಯಾಚ್ ಮಾಡುತ್ತೆ, ಕ್ಯಾಚಿಂಗ್ ಪವರ್ ತುಂಬ ಇದೆ, ಅದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಅಷ್ಟು ತುಂಟ ಆದ್ರೂ ಅಷ್ಟು ಕ್ಯಾಚಿಂಗ್ ಪವರ್ ಇದ್ದಿದೆ ಅಂತ ತುಂಬ ಖುಷಿ ಆಗುತ್ತೆ. ಭಗವದ್ಗೀತಾ, ಬ್ರೋಕನ್ ವಿಕ್, ಮೇಘದೂತ, ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್, ಗೋರಮ್, ಗೀತಾಂಜಲಿ, ಗ್ಲಿಮ್ಮಿಸ್ ಆಫ್ ಓಲ್ಡ್ ಹಿಸ್ಟ್ರಿ, ಗೀತಾ ಗೋವಿಂದ್, ಹಿಂದೂ ಇನ್ ಅವರ್ ಲೈಫ್. ಇನ್ನು ಕುಶಾಲ್ ಮನೆಯಲ್ಲಿ ತುಂಬಾ ಹೊರಟು UKGಯಲ್ಲಿ ಓದ್ತಾ ಇದ್ದಾನೆ. ಯಾವುದೇ ಕೆಲಸ ಹೇಳಿದ್ರೂ ಆತನಿಂದ ಕಷ್ಟಪಟ್ಟು ಮಾಡಿಸ್ಕೊಳ್ಬೇಕು. ಆದ್ರೆ ಯಾವುದೇ ಪ್ರಶ್ನೆ ಕೇಳಿದ್ರೆ ಸಾಕು, ಪಟಪಟನೆ ಆನ್ಸರ್ ಹೇಳ್ತಾನೆ. ಕಮಾಂಡರ್ ಇನ್ ಚೀಫ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಿಪಬ್ಲಿಕ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್, ವುಮೆನ್ ಗವರ್ನರ್, ವುಮೆನ್ ಸ್ಪೀಕರ್ ಆಫ್ ಸ್ಟೇಟ್ ಅಸೆಂಬ್ಲಿ, ಮುಸ್ಲಿಂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯೂನಿಯನ್, India women go to the space now as citizen, the first Indian world chess champion, India first class newspaper, very good. BSF ನಲ್ಲಿ ಕಾನ್ಸ್ಟೇಬಲ್ ಆಗಿರುವ ಕುಶಾಲ್ ತಂದೆ ನಿತ್ಯಾನಂದ ಮಗನ ಪ್ರತಿಭೆಯ ಬಗ್ಗೆ ಹೆಮ್ಮೆ ಪಡ್ತಾರೆ. ಆರಂಭದಲ್ಲಿ ಪ್ರಯೋಗದ ರೂಪದಲ್ಲಿ ಮಗನಿಗೆ ಹೇಳಿದ ಪ್ರಶ್ನೆಗಳಿಗೆ ಇಂದು ಮಗ ಸರಸರಣೆ ಉತ್ತರಿಸುವ ರೀತಿ ಕಂಡು ಖುಷಿಯಾಗಿದ್ದಾರೆ. ಮುಂದೆ ಮಗ ದೊಡ್ಡದೊಂದು ಸಾಧನೆ ಮಾಡಬಹುದೆನ್ನುವ ಆಶಾ ಭಾವನೆ ಹೊಂದಿದ್ದಾರೆ. ಪಂಜಾಬಿ, ಬೆಂಗಾಲಿ, ಕನ್ನಡ, ತಮಿಳು, ಮಲಯಾಳಂ, ತೆಲುಗು, ಒರಿಯಾ, ಗ್ರೀಕ್, ಫ್ರೆಂಚ್, ಪರ್ಷಿಯನ್, ಲ್ಯಾಟಿನ್, ಇಟಾಲಿಯನ್, ಜರ್ಮನ್. ಕುಶಾಲ್ ಆಡುವ ವಯಸ್ಸಿನಲ್ಲಿ ಅಗಾಧ ಬುದ್ಧಿ ಪ್ರದರ್ಶಿಸ್ತಾ ಇರೋದ್ರಿಂದ ಮೊಮ್ಮಗನನ್ನ ಕಂಡು ಅಜ್ಜಿ ಕೂಡ ಫುಲ್ ಖುಷಿಯಾಗಿದ್ದಾರೆ. ಭಾಳ ತುಂಟ ಇದ್ದಾನೆ ಅವನು, ತುಂಟ ಇದ್ರೂ ಭಾಳ ಚುರುಕಿದ್ದಾನೆ ಅಂಥೇಳಿ ನನಗೆ ಖುಷಿ ಆಯ್ತಿದ್ದೆ. ಅವನು ಏನೇ ಹೇಳಿಕೊಟ್ರು ಮಾರದಿಸದೆ ನೆನಪಿಟ್ಕೊಂಡು ಹೇಳ್ತಾನೆ, ಅದೇ ಖುಷಿ. ಭಾಳ ತುಂಟ ಇದ್ರು ಏನೂ ಹಠ ಮಾಡ್ತಾನೆ, ಅವರು ಒಡೆಯೋದಿಲ್ಲ ಏನಿಲ್ಲ, ಅವನು ಹೇಳ್ದಂಗೆ ಕೇಳ್ತೀವಿ, ಅದೇ ನನ್ನ ಖುಷಿ. ಅವನು ಮುಂದೇನಾದರೂ ಒಳ್ಳೆಯದಾಗಿ ಚಲೋ ಇದಾಗಬೇಕು ಅಂತ ನನ್ನ ಆಸೆ. ಒಟ್ಟಾರೆ ಪಾದರಸದಂತಿರುವ ಕುಶಾಲ್ ತನ್ನ ಜ್ಞಾಪಕ ಶಕ್ತಿಯಿಂದ ಮುಂದೆ ಜೀವನದಲ್ಲಿ ದೊಡ್ಡದೊಂದು ಸಾಧನೆ ಮಾಡುವಂತಾಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು, ಸುವರ್ಣ ನ್ಯೂಸ್.